ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿರ್ದೇಶಕ ಪಿ ಎನ್ ಸತ್ಯ ಅವರು ನಿರ್ದೇಶನದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಮೆಜೆಸ್ಟಿಕ್. ಈ ಚಿತ್ರವು 2002 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಡಾನ್. ಈ ಚಿತ್ರವು 2003 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ದಾಸ. ಈ ಚಿತ್ರವು 2003 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಸರ್ದಾರ. ಈ ಚಿತ್ರವು 2004 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಐದನೆಯ ಚಿತ್ರ ಉಡೀಸ್. ಈ ಚಿತ್ರವು 2005 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಆರನೆಯ ಚಿತ್ರ ಶಾಸ್ತ್ರಿ. ಈ ಚಿತ್ರವು 2005 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ತಂಗಿಗಾಗಿ. ಈ ಚಿತ್ರವು 2006 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಗೂಳಿ. ಈ ಚಿತ್ರವು 2008 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಕ್ಯಾಂಚ. ಈ ಚಿತ್ರವು 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಒಡಿಮಗ. ಈ ಚಿತ್ರವು 2009 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ಸುಗ್ರೀವ. ಈ ಚಿತ್ರವು 2010 ತೆರೆ ಕಂಡು ಆವ್ರೇಜ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಪಾಗಲ್. ಈ ಚಿತ್ರವು 2011 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 13ನೇ ಚಿತ್ರ ಜೇಡ್ರಳ್ಳಿ. ಈ ಚಿತ್ರವು 2011 ತೆರೆ ಕಂಡು ಹಿಟ್ ಆಗಿತ್ತು. ಅವರ 14ನೇ ಚಿತ್ರ ಶಿವಾಜಿ ನಗರ. ಈ ಚಿತ್ರವು 2014 ತೆರೆ ಕಂಡು ಹಿಟ್ ಆಗಿತ್ತು. ಅವರ 15ನೇ ಚಿತ್ರ ಬೆಂಗಳೂರು ಅಂಡರ್ ವರ್ಲ್ಡ್. ಈ ಚಿತ್ರವು 2017 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 16ನೆಯ ಚಿತ್ರ ಮರಿ ಟೈಗರ್. ಈ ಚಿತ್ರವು 2018 ತೆರೆ ಕಂಡು ಆವ್ರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಿರ್ದೇಶಕ ಪಿ ಎನ್ ಸತ್ಯ ಅವರು ನಿರ್ದೇಶನದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.